ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ, ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸನ್ ಕಡೂರು ಕಣ್ಣೂರ್ ಕೇರಳ, ಶ್ರೀ ಟರ್ಪರಿನ್ ಅರಸ್ಟೋಡ್ ಮೈಸೂರು, ಶಾರದಾ ಜ್ಯುವೆಲರಿ ಅರಸ್ಟೋಡ್ ಮೈಸೂರು, ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ, ಸೆಂಜಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರು, ನಾಜಾ ಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ, ನೇತ್ರ ಆಪ್ಟಿಕಲ್ಸ್ ಮಹದೇಪೇಟ್. ನಮಸ್ಕಾರ, ಕೊಡಗು ಚಾನೆಲ್ ವಾರ್ತೆಗಳಿಗೆ ಸ್ವಾಗತ. ಮೊದಲು ಹೆಡ್ಲೈನ್ಸ್. ಕೊಡಗು ಜಲಪ್ರಳಯದಲ್ಲಿ ಸಂತ್ರಸ್ತರಾದ ಕುಟುಂಬಗಳಿಗೆ ಮನೆ ಹಸ್ತಾಂತರಕ್ಕೆ ಕ್ಷಣಗಣನೆ. 436 ಕುಟುಂಬಗಳಿಗೆ ನಾಳೆ ಮನೆಗಳ ಹಸ್ತಾಂತರ. ನಿರಾಶ್ರಿತರ ಮನೆ ಹಸ್ತಾಂತರಕ್ಕೂ ಮೊದಲು ಭೇಟಿ ನೀಡಿದ ಕೆಎಂಬಿ ಗಣೇಶ್, ರಸ್ತೆ ಸರಿಪಡಿಸಲು ಆಗ್ರಹ. ಜಿಲ್ಲಾ ಗ್ರಂಥಾಲಯ ನೂತನ ಕಟ್ಟಡಕ್ಕೆ ಸ್ಥಳಾಂತರ. ನೂತನ ಕಾಮಗಾರಿ ವೀಕ್ಷಿಸಿದ ಜಿಲ್ಲಾಧಿಕಾರಿ ಅನೀಸ್ ಕಣ್ಮಣಿ ಜಾಯ್. ಕೊಡಗರಹಳ್ಳಿಯಲ್ಲಿ ಶಿಕ್ಷಕರ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮನೆಗಳಿಗೆ ತೆರಳಿ ಪಾಠ. ಗಾಂಜಾ ದಂಧೆಯಲ್ಲಿ ತೊಡಗಿಸಿಕೊಂಡಿದ್ದ ಇಬ್ಬರು ಯುವಕರ ಜಮಾತ್ ಪ್ರಾಥಮಿಕ ಸದಸ್ಯತ್ವ ರದ್ದು. ಇದೀಗ ವಾರ್ತೆಗಳ ವಿವರ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳ ಹಿಂದೆ ಸಂಭವಿಸಿದ ಜಲಪ್ರಳಯದಲ್ಲಿ ನೆಲೆ ಕಳೆದುಕೊಂಡ 436 ಸಂತ್ರಸ್ತ ಕುಟುಂಬಗಳಿಗೆ ನೂತನ ಮನೆಗಳ ಹಸ್ತಾಂತರಕ್ಕೆ ಸಿದ್ಧತೆ ನಡೆದಿದೆ. ಈ ಬಗ್ಗೆ ವರದಿ ಇಲ್ಲಿದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ಭಾರೀ ಮಳೆ ಪ್ರವಾಹಕ್ಕೆ ಮನೆ ಕಳೆದುಕೊಂಡ ಸಂತ್ರಸ್ತರ ಕುಟುಂಬಗಳಿಗೆ ಸೂರುಭಾಗ್ಯ ಸಿಗುವ ಲಕ್ಷಣಗಳು ಕಾಣುತ್ತಿದೆ. ಮದೆ ಹಾಗೂ ಜಂಬೂರಿನ 463 ಮಂದಿಗೆ ಸೂರು ದೊರೆಯಲಿದ್ದು, ಮುಂಗಾರು ಮಳೆ ಆರಂಭಕ್ಕೂ ಮೊದಲೇ ಮನೆ ಹಸ್ತಾಂತರಿಸಲು ಜಿಲ್ಲಾಡಳಿತ ಸಕಲ ಸಿದ್ಧತೆ ನಡೆಸಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಚಾತಕ ಪಕ್ಷಿಯಂತೆ ಕಾದಿದ್ದ ಸಂತ್ರಸ್ತರ ಮೊಗದಲ್ಲಿ ಚೈತನ್ಯ ಮೂಡುವುದಂತೂ ಖಂಡಿತ. ಕೊಡಗು ಜಿಲ್ಲೆಯಲ್ಲಿ 2018ನೇ ಸಾಲಿನಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪದಿಂದ ಮನೆ ಕಳೆದುಕೊಂಡ 463 ಸಂತ್ರಸ್ತರಿಗೆ ಸರ್ಕಾರದಿಂದ 9.85 ಲಕ್ಷ ವೆಚ್ಚದಲ್ಲಿ ಜಿಲ್ಲೆಯ ಮದೆ ಮತ್ತು ಜಂಬೂರು ಗ್ರಾಮಗಳಲ್ಲಿ ಸುಸಜ್ಜಿತ ಬಡಾವಣೆಯೊಂದಿಗೆ 556 ಚದರ ಅಡಿಗಳಲ್ಲಿ ಮನೆಗಳನ್ನು ನಿರ್ಮಿಸಲಾಗಿದೆ. 2 ಬೆಡ್ರೂಮ್ಗಳ ಮನೆಯನ್ನು ನಾಳೆ ವಸತಿ ಸಚಿವ ವಿ ಸೋಮಣ್ಣ ಹಾಗೂ ಕಂದಾಯ ಸಚಿವ ಆರ್ ಅಶೋಕ್ ಹಸ್ತಾಂತರಿಸಲಿದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಮಾದಾಪುರ ಬಳಿಯ ಜಂಬೂರಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಬಡಾವಣೆಯಲ್ಲಿ ನಿರ್ಮಿಸಲಾಗಿರುವ 383 ಮನೆಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗುತ್ತಿದ್ದು, ಮಡಿಕೇರಿ ಕ್ಷೇತ್ರದ ಶಾಸಕ ಎಂಪಿ ಅಪ್ಪಚ್ಚುರಂಜನ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇನ್ನು ಮದೆಗ್ರಾಮದಲ್ಲಿ ನಿರ್ಮಿಸಲಾಗಿರುವ 80 ಮನೆಗಳ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಶಾಸಕ ಕೆಜಿ ಬೋಪಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮಧ್ಯಾಹ್ನ 12:30ಕ್ಕೆ ನಡೆಯಲಿದೆ. ಕುಟುಂಬಗಳು ಬಾಡಿಗೆ ಮನೆಗಳಲ್ಲಿ ವಾಸವಿದ್ದು ತಮ್ಮ ಸ್ವಂತ ಸೂರುಗಾಗಿ ಕಾಯುತ್ತಿದ್ದರು. ಮನೆ ನಿರ್ಮಿಸಿಕೊಡುವವರೆಗೆ ಬಾಡಿಗೆ ಮನೆಗಳಲ್ಲಿ ವಾಸಿಸಲು ಅಗತ್ಯವಿರುವ ಬಾಡಿಗೆಯನ್ನು ನೀಡುವುದಾಗಿ ಘೋಷಿಸಿದ ಸರ್ಕಾರ ಆನಂತರದಲ್ಲಿ ಅದನ್ನು ಕೈಬಿಟ್ಟಿದ್ದು, ಸಂತ್ರಸ್ತರ ಪೈಕಿ ಇನ್ನು 400ಕ್ಕೂ ಅಧಿಕ ಕುಟುಂಬಗಳು ತಮ್ಮ ಸ್ವಂತ ಮನೆಗಳ ನಿರೀಕ್ಷೆಯಲ್ಲಿವೆ. ಒಟ್ಟಿನಲ್ಲಿ ಕಳೆದ 2 ವರ್ಷಗಳಿಂದ ಮನೆ ಭಾಗ್ಯವಿಲ್ಲದೆ ಎಲ್ಲೆಂದರಲ್ಲಿ ತಂಗಿದ್ದ ನಿರಾಶ್ರಿತರಿಗೆ ಕೊನೆಗೂ ಮನೆ ಸಿಕ್ಕಿರುವುದು ನಿರಾಶ್ರಿತರಿಗೆ ಕೊಂಚ ನೆಮ್ಮದಿ ತಂದಿದೆ.
ಕೊಡಗು ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಕೆಎಂ ಗಣೇಶ್ ಅವರು ಗುರುವಾರ ನಿರಾಶ್ರಿತರಿಗೆ ಹಸ್ತಾಂತರಿಸಲಾಗುವ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭ ಮನೆ ಗುಣಮಟ್ಟ ಚೆನ್ನಾಗಿದೆ, ಆದರೆ ರಸ್ತೆಯನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿದರು. ಕೊಡಗು ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಕೆಎಂ ಗಣೇಶ್ ಅವರು ಬುಧವಾರ ಮಧ್ಯಗ್ರಾಮದಲ್ಲಿ ಹಸ್ತಾಂತರ ಮಾಡಲು ನಿರ್ಮಾಣಗೊಂಡ ಸಂತ್ರಸ್ತರ ಮನೆಯನ್ನು ವೀಕ್ಷಿಸಿ ಮನೆಯ ಗುಣಮಟ್ಟ ಜಂಬೂರು ಸಂತ್ರಸ್ತರ ಮನೆಗಿಂತಲೂ ಚೆನ್ನಾಗಿದೆ ಎಂದು ತಿಳಿಸಿದರು. ಸಂತ್ರಸ್ತರ ಮನೆ ಮತ್ತು ಗ್ರಾಮಕ್ಕೆ ತೆರಳುವ ರಸ್ತೆ ತುಂಬಾ ಹದಗೆಟ್ಟಿದ್ದು ಅದನ್ನು ಶೀಘ್ರವೇ ಸರಿಪಡಿಸಬೇಕೆಂದು ಆಗ್ರಹಿಸಿದರು. ನಿರಾಶ್ರಿತರಿಗೆ ಮನೆಗಳನ್ನು ಕೊಡೋದು ಕೂಡ ಇಲ್ಲಿ ತಾರತಮ್ಯಗಳನ್ನು ಮಾಡುತ್ತಿರೋದು ನಾನು ಕೂಡ ಇಲ್ಲಿ ನೋಡ್ತಾ ಇದ್ದೇನೆ. ಬಹುಶಃ ಇವತ್ತು ಜಂಬೂರಲ್ಲಿ 387 ಮನೆಗಳು ಮತ್ತು ಈ ಮದೆ ಪಂಚಾಯತಲ್ಲಿ 80 ಮನೆಗಳನ್ನು ಕೊಡುವಂಥ ಕೆಲಸಗಳು. ನಾನು ಇವತ್ತು ಮದೆ ಪಂಚಾಯತಲ್ಲಿ ಬಂದು ನೋಡುವಾಗ ಇಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಭಾಳ ಚೆನ್ನಾಗಿದೆ ಮತ್ತು ಎಲ್ಲ ಮನೆಗಳು ಕೂಡ ಚೆನ್ನಾಗಿದೆ ಮತ್ತು ಮಾಡಿರ್ತಕ್ಕಂಥ ಗಿಲ್ಸ್ಗಳು ಮೆಸ್ಸುಗಳು ಇದೆಲ್ಲ ಜಂಬೂರಲ್ಲಿ ಈ ಥರದ ಯಾವುದೇ ಕೆಲಸಗಳು ಆಗಲಿಲ್ಲ. ಅಲ್ಲಿ ಸಂಪೂರ್ಣ ಕಳಪೆ ಕಾಮಗಾರಿಯಾಗಿದೆ. ಜಂಬೂರಿನಲ್ಲಿ ಸುಮಾರು 387 ಮನೆಗಳು ಏನಾಗಿವೆ ಅದು ಸಂಪೂರ್ಣ ಕಳಪೆ ಕಾಮಗಾರಿಯಾಗಿದೆ. ಇದನ್ನು ನಾವು ಕೂಡ ನೋಡಬೇಕು. ಮತ್ತು ಮನೆಗಳು ಕೂಡ ಅಷ್ಟೇ, ಏನು ಇವತ್ತು ಮಲೆನಾಡಲ್ಲಿ ಕೊಡ್ತಿರ್ತಕ್ಕಂಥ ಒಂದು ವ್ಯವಸ್ಥೆ ಮತ್ತು ಜಂಬೂರಲ್ಲಿ ಕೊಡ್ತಿರ್ತಕ್ಕಂಥ ವ್ಯವಸ್ಥೆಗಳನ್ನು ನೋಡಿದರೆ ಅದನ್ನು ತುಲನೆ ಮಾಡಿ ನೋಡಿದರೆ ಇಲ್ಲಿಗೂ ಮತ್ತು ಜಂಬೂರಿಗೂ ಭಾಳ ಅಜಗಜಾಂತರ ವ್ಯತ್ಯಾಸ ಇಲ್ಲಿ ಕಾಣ್ತಾ ಇದೆ. ಬಹುಶಃ ಇದನ್ನೆಲ್ಲ ಸರಿಪಡಿಸಬೇಕು. ಕೊಡುವಂಥ ನಿರಾಶ್ರಿತರಿಗೆ ಕೂಡ ಇಲ್ಲಿ ವ್ಯತ್ಯಾಸಗಳನ್ನು ಮಾಡತಕ್ಕಂಥದ್ದು, ನಿರಾಶ್ರಿತರಿಗೆ ಕೊಡುವಾಗ ಜಂಬೂರಿನಲ್ಲಿ ಒಂಥರ ಮನೆಗಳನ್ನು ಕೊಡೋದು ಮತ್ತು ಇಲ್ಲಿ ಈ ಮದೆನಾಡಲ್ಲಿ ಒಂದು ರೀತಿಯ ಮನೆಗಳನ್ನು ಕೊಡುವಂಥ ಕೆಲಸಗಳು ಆಗಬಾರ್ದು. ಮದೆನಾಡ ಕೆಲಸ ಭಾಳ ಚೆನ್ನಾಗಿ ಆಗ್ತಾಯಿದೆ. ನಾನು ಇವತ್ತು ಕೂಡ ನೋಡ್ತಾ ಇದ್ದೀನಿ ಭಾಳ ರಸ್ತೆಗಳು ಕೂಡ ಮತ್ತು ಸ್ಪೆನ್ಸ್ ಹಾಕಿದ್ದಾರೆ ಮತ್ತು ಎಲ್ಲ ಮನೆಗಳಿಗೆ ತಿಳಿಸಾಕಿದ್ದಾರೆ. ಭಾಳ ಚೆನ್ನಾಗಿ ಕೆಲಸಗಳು ಕೂಡ ಆಗ್ತಾಯಿದೆ. ಆದರೆ ಜಂಬೂರಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಯಾವುದು ಏಕ ಬೇಕಾಬಿಟ್ಟಿಯಾಗಿ ಏನೋ ಒಂದು ನಿರಾಶ್ರಿತರಿಗೆ ಒಂದು ಕಾಟಾಚಾರಕ್ಕೆ ಕೊಡುವಂಥ ಮನೆಗಳಾಗಿದೆ. ಇದು ಆಗಬಾರ್ದು. ಇದರ ವಿರುದ್ಧ ನಾಳೆ ನಾವು ಪ್ರತಿಭಟನೆಗಳನ್ನು ಕೂಡ ಹಮ್ಮಿಕೊಳ್ತೀವಿ. ಜಂಬೂರಲ್ಲಿ ನಾಳೆ ಕೂಡ ನಾವು ಒಂದು ಪ್ರತಿಭಟನೆಯನ್ನು ಮಾಡೇ ಮಾಡಬೇಕು. ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಇದ್ರ ಜೊತೆಯಲ್ಲಿ ಈಗ ನಾನು ಬರೋ ರಸ್ತೆಗಳು ಈ ಜನರಿಗೆ ಇವತ್ತು ಖಾಲಿ ಜಂಬೂರು ನಿರಾಶ್ರಿತರಿಗೆ ಮಾತ್ರ ಅಲ್ಲ, ಈ ಗ್ರಾಮದ ಬಹಳಷ್ಟು ಜನರು ಈ ಕಡೆ ಓಡಾಡ್ತಿದ್ದಾರೆ ಮತ್ತು ಒಂದು ಸ್ಕೂಲ್ ಕೂಡ ಇಲ್ಲಿದೆ. ಅದರಿಂದ ಈ ಗ್ರಾಮದ ಜನರಿಗೆ ರಸ್ತೆಗಳು ಸಂಪೂರ್ಣ ಹದಗೆಟ್ಟು ಹೋಗಿದೆ. ಈ ರಸ್ತೆಗಳು ಸಂಪೂರ್ಣ ಸರಿ ಮಾಡಬೇಕು ಅಂತ ಹೇಳುವಂಥ ವಿಚಾರವನ್ನು ಮತ್ತು ಏನು ನಿನ್ನೆ ಅವರು ಪ್ರತಿಭಟನೆ ಮಾಡಿದ್ದಾರೆ ಅದಕ್ಕೆ ನಾವು ಬೆಂಬಲವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತೇವೆ. ಈ ಸಂದರ್ಭ ಜೆಡಿಎಸ್ ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷರಾದ ಇಸಾಕ್ ಖಾನ್, ಜಿಲ್ಲಾ ಜೆಡಿಎಸ್ ಖಜಾಂಚಿ ಡೆನ್ನಿ ಬರೋಸ್, ಜಿಲ್ಲಾ ಕಾರ್ಯದರ್ಶಿ ಎನ್ಸಿ ಸುನೀಲ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಬ್ದುಲ್ ಬೆಟ್ಟಗೇರಿ, ಮಡಿಕೇರಿ ನಗರ ಅಲ್ಪಸಂಖ್ಯಾತ ಅಧ್ಯಕ್ಷ ಖಲೀಲ್ ಬಾದ್ಶಾ, ಮಡಿಕೇರಿ ನಗರ ಎಸ್ಸಿ ಘಟಕಾಧ್ಯಕ್ಷ ರವಿ ಹೆಚ್ಚೆ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಗಣೇಶ್ ಹಾಜರಿದರು. ಸರ್ಕಾರದಿಂದ ನಿರಾಶ್ರಿತರಿಗೆ ಕೊಟ್ಟಂಥ ಮನೆಗಳು ಜೊತೆಯನ್ನು ನಾವು ಪರಿಶೀಲನೆ ಮಾಡಿದಾಗ ನಮ್ಮ ಜಿಲ್ಲೆಯಲ್ಲಿ ಜಂಬೂರಿನಲ್ಲಿ 480 ಮನೆಗಳು ಮತ್ತು ಈ ಮದೆ ಪಂಚಾಯತಿಯಲ್ಲಿ ಒಂದು 80 ಮನೆಗಳು, ಇದನ್ನು ಎರಡರನ್ನು ನಾವು ವ್ಯತ್ಯಾಸ ನೋಡಿದರೆ ಇನ್ನು ಈ 80 ಮನೆಗಳನ್ನು ಒಂದು ರೀತಿ ಉನ್ನತ ಮಟ್ಟದಲ್ಲಿ ಕಾಮಗಾರಿಗೆ ಆಗಿದೆ ಅಂತ ನಮಗೆ ತೃಪ್ತಿಯಾಗಿದೆ. ಆದರೆ ಜಂಬೂರಿನಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಅಸಮಾಧಾನ ಇದೆ. ಯಾಕೆಂತೇಳಿದರೆ ಭಾಳ 440 ಮನೆ, 480 ಮನೆ, ಆ 480 ಮನೆಯಲ್ಲೂ ಕಳಪೆ ಕಾಮಗಾರಿಗೆ ಆಗಿದೆ ಅಂತ ಹೇಳೋದನ್ನ ನಾವು ಕೂಡ ಪರಿಶೀಲನೆ ಮಾಡಿದ್ದೇವೆ. ಅಲ್ಲಿ ಕೂಡ ಕಳಪೆ ಕಾಮಗಾರಿಕೆ ನಮಗೂ ಕೂಡ ಕಂಡು ಬಂದಿದೆ. ಇದನ್ನು ಎಲ್ಲೋ ಒಂದು ಕಡೆ ಇಲ್ಲಿ ಕೊಡಗಿನ ಕೆಲವು ಸಮಾಜ ಸೇವೆಯಲ್ಲಿರುವಂಥ ಸಂಘಟನೆಗಳು ಇದರ ವಿರುದ್ಧವಾಗಿ ಧ್ವನಿ ಎತ್ತಿದಾಗ ಅವರನ್ನು ಬೆದರಿಸುವಂಥದ್ದು, ಅವರ ಧ್ವನಿಯನ್ನು ಹಕ್ಕಿತ್ತುವಂಥದ್ದು ಅಂತ ಕೂಡ ಸರ್ಕಾರದ ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಸಂಸದರು ಅವ್ರ ಧ್ವನಿಯನ್ನು ಕೂಡ ಹಕ್ಕಿಂತಂದು ಮಾಡ್ತಿದ್ದಾರೆ. ಆದರೆ ಏನೇ ಆದರೂ ನಿರಾಶ್ರಿತರಿಗೆ ಅನ್ಯಾಯ ಆದರೆ ಖಂಡಿತವಾಗಲೂ ನಾವು ನಮ್ಮ ಪಕ್ಷದಿಂದ ಹೋರಾಟ ಮಾಡೇ ಮಾಡ್ತೀವಿ. ಯಾಕೆಂತೇಳಿದರೆ ಇದು ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಕುಮಾರಸ್ವಾಮಿ ಅವರು ಕೊಟ್ಟಂಥ ಯೋಜನೆ ಇದು. ಇದರಲ್ಲಿ ಯಾವುದೇ ತಾರತಮ್ಯ ಆಗಬಾರ್ದು, ಎಲ್ಲರಿಗೆ ಸಮಾನತೆಯ ನ್ಯಾಯ ಸಿಗಬೇಕು. ಇದರಲ್ಲಿ ಅಲ್ಲಿ ಒಂಥರ ಕಾಮಗಾರಿಕೆ ಇಲ್ಲಿ ಒಂಥರ ಕಾಮಗಾರಿಕೆ ಮಾಡಿ ತಾರತಮ್ಯ ಮಾಡುವಂಥ ಕಾಮಗಾರಿಕೆ ನಡೆದಿದ್ದರೆ ಖಂಡಿತವಾಗಲೂ ನಾವು ಇದರ ವಿರುದ್ಧ ಹೋರಾಟ ಮಾಡ್ತೇವೆ. ಮತ್ತು ನಿರಾಶ್ರಿತರಿಗೆ ಎಲ್ಲರಿಗೂ ಒಂದೇ ಸಮಾನತೆಯಲ್ಲಿ ಮನೆಗಳನ್ನು ಹಂಚಿಕೆ ಆಗಬೇಕು. ತಾರತಮ್ಯ ಮಾಡಿದರೆ ನಮ್ಮ ಪಕ್ಷದಿಂದ ನಾವು ಖಂಡಿತವಾಗಲೂ ಹೋರಾಟ ಮಾಡ್ತೇವೆ. ಇದು ನಮ್ಮ ಹಕ್ಕು, ನಮ್ಮ ಪಕ್ಷದ ನಮ್ಮ ಸರ್ಕಾರ ಇರುವಂಥ ಕೊಟ್ಟಂಥ ಒಂದು ಯೋಜನೆ ಇದು. ಇದರಲ್ಲಿ ಅನ್ಯಾಯ ಆಗಲಿಕ್ಕಂದು ನಾವು ಯಾವುದೇ ಕಾರಣಕ್ಕೂ ನಾವು ನಮ್ಮ ಜಿಲ್ಲಾ ಸಮಿತಿಯಿಂದ ನಾವು ಬಿಡುವುದಿಲ್ಲ ಅಂತೇಳಿ ನಾವು ಸಾರ್ವಜನಿಕರಲ್ಲಿ ಧೈರ್ಯವನ್ನು ತುಂಬುತ್ತೇವೆ. ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರ ಕಳೆದ 4-5 ತಿಂಗಳಿಂದ ಬಡ ನಿಗದಿಕರಿಗೆ ಸರ್ಕಾರ ನೀಡುತ್ತಿದ್ದ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರ ವೇತನ ತಡೆ ಹಿಡಿದಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಮುಖಂಡರು ಆರೋಪಿಸಿದ್ದಾರೆ. ವಿರಾಜಪೇಟೆಯಲ್ಲಿ ನಡೆದ ಕಮ್ಯುನಿಸ್ಟ್ ಪಕ್ಷದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಕೆವಿ ಸುನಿಲ್ ಅವರು ಮಾತನಾಡಿ, ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದಿಂದ ಬಡ ಕಾರ್ಮಿಕರು ಕೃಷಿಕರು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುತ್ತಿಲ್ಲ. ಈ ನಡುವೆ ಕೊರೋನಾ ಲಾಕ್ಡೌನ್ ಆಗಿರುವುದರಿಂದ ಆರ್ಥಿಕ ಸಂಕಷ್ಟಕ್ಕೆ ಜನತೆ ಒಳಗಾಗಿದ್ದಾರೆ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರ ವೇತನ ಸಕಾಲದಲ್ಲಿ ಫಲಾನುಭವಿಗೆ ಪಾವತಿಸಬೇಕು. ಉದ್ಯೋಗ ಖಾತ್ರಿಯಲ್ಲಿ ನೋಂದಾಯಿತ ಕಾರ್ಮಿಕರಿಗೆ ಉದ್ಯೋಗ ನೀಡಬೇಕು ಎಂದು ಒತ್ತಾಯಿಸಿದರು.
ಪರ ಕಾನೂನುಗಳನ್ನ ದುರ್ಬಲಗೊಳಿಸಬಾರದು ಅನ್ನೋದು ನಮ್ಮ ಮುಖ್ಯವಾದ ಡಿಮ್ಯಾಂಡ್ ಇದೆ. ಅದಕ್ಕೆ ಈಗಾಗಲೇ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಹ ನಾವು ಗಟ್ಟಿಯಾದ ಹೋರಾಟಗಳನ್ನು ನಾವು ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇದ್ದೀವಿ. ನಂತರ ಏನು ಈ ಖಾಸಗಿ ಈ ರಕ್ಷಣಾ ವಲಯ ವಿದ್ಯುತ್ ಮತ್ತು ಕಲ್ಲಿದ್ದಲು ಗಣಿಗಾರಿಕೆ ಸೇರಿ ಎಲ್ಲ ಸಾರ್ವಜನಿಕ ವಲಯವನ್ನು ಈ ಕೋವಿಡ್ ಸಂದರ್ಭದಲ್ಲಿ ಖಾಸಗೀಕರಣಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇದು ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ. ಕಾರಣ ಕಷ್ಟಪಟ್ಟು ಸಾರ್ವಜನಿಕ ವಲಯನ ಕಷ್ಟಪಟ್ಟು ಉಳಿಸ್ಕೊಂಡ್ಬಂದಿದ್ದೀವಿ. ಅದನ್ನು ಇವತ್ತು ನಾವು ಸರಾಸಗಡವಾಗಿ ಮಾರಾಟ ಮಾಡಲಿಕ್ಕೆ ಅದು ಕೇಂದ್ರ ಸರ್ಕಾರಕ್ಕೆ ಯಾವುದೇ ರೀತಿಯ ಹಕ್ಕಿಲ್ಲ ಅನ್ನೋ ವಿಚಾರವನ್ನು ನಾವು ಈ ಮೂಲಕ ಹೇಳ್ತಾ ಇದ್ದೀವಿ. ಈ ರೀತಿಯ ಏನು ಜನವಿರೋಧಿ ನೀತಿಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೈ ಬಿಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಆನಂತರ ಏನು ನಮ್ಮ 4ನೇ ತಾರೀಕಿಗೆ ಈ ಹಿಂದೆ ಮಳೆ ಅನಾಹುತದಲ್ಲಿ ಆದ ಮಳೆ ಅನಾಹುತದಲ್ಲಿ ಒಳಗಾಗಿ ಸಂಕಟಕ್ಕೆ ಒಳಗಾದಂತಹ ಮತ್ತು ಮನೆ ಕಳೆದುಕೊಂಡಂತಹ ನಿರ್ಗತರಿಗೆ ಮನೆ ಹಂಚಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಅಥವಾ ಅವ್ರು ಬರ್ತೇವೆ ಅಂತ ಹೇಳಿದರು. ಆದರೆ ಈ ಇತ್ತೀಚಿನ ರಾಜ್ಯದ ರಾಜಕೀಯ ಬೆಳವಣಿಗೆಯಿಂದಾಗಿ ಅವರು ಬರೋದಿಲ್ಲ ಅಂತ ಸುದ್ದಿ ಬಂದಿದೆ. ನಿಜವಾಗಿ ಇದು ಖಂಡನೀಯ. ನಮ್ಮ ಜಿಲ್ಲೆಯನ್ನು ಈ ಸರ್ಕಾರ ಈ BJP ಸರ್ಕಾರ ತೀವ್ರ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಬರ್ತಾ ಇದೆ. ಈ ಇವರ ನಿರ್ಲಕ್ಷ್ಯತನದಿಂದಾಗಿ ನಮ್ಮ ಜಿಲ್ಲೆಯ ಪರಿಸ್ಥಿತಿ ತೀವ್ರ ರೀತಿಯಲ್ಲಿ ಹದಗಟ್ಟಿದೆ ಅನ್ನೋ ವಿಚಾರವನ್ನು ಸಹ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಕೆಲವು ಕಾರ್ಮಿಕ ಕಾನೂನುಗಳನ್ನು ಸಡಿಲಗೊಳಿಸಿ ಮಾಲೀಕರಿಗೆ ಮತ್ತು ಇಲ್ಲಿಯ ಬೃಹತ್ ಕೈಗಾರಿಕಾ ಉದ್ಯಮಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕೇಂದ್ರ ಸರ್ಕಾರ ಈ ಕಾರ್ಮಿಕ ಕಾನೂನನ್ನು ತಿದ್ದುಪಡಿ ಮಾಡಲಿಕ್ಕೆ ಬಂದಿದೆ. ಇದನ್ನು ನಾವು ತೀವ್ರ ರೀತಿಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು ನಮ್ಮ ಸಾಮೀಕ ಸಂಘಟನೆಗಳು ಇದನ್ನು ತೀವ್ರ ರೀತಿಯಲ್ಲಿ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಈ ರೀತಿಯಲ್ಲಿ ಕಾರ್ಮಿಕ ಕಾನೂನು ತಿದ್ದುಪಡಿ ಮಾಡುವ ಮೂಲಕ ಈಗಿರುವ ಕಾನೂನುಗಳನ್ನು ಸಡಿಲಗೊಳಿಸಿ ಅದು ಮಾಲೀಕರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡೋದು ಅದು ಕಾರ್ಮಿಕ ವಿರೋಧಿ ನೀತಿಯಾಗಿದೆ. ಮತ್ತು ಕಾರ್ಮಿಕರ ಹೋರಾಟದ ಮೂಲಕ ಪಡ್ಕೊಂಡ ಎಲ್ಲ ಕಾನೂನುಗಳನ್ನು ಸಡಿಲಗೊಳಿಸುವುದನ್ನು ಸಹ ನಾವು ಈ ಸಂದರ್ಭದಲ್ಲಿ ತೀವ್ರ ರೀತಿಯಲ್ಲಿ ನಾವು ಖಂಡಿಸ್ತಾ ನಾವು ಕೆಲವು ಬೇಡಿಕೆಗಳನ್ನು ಸಹ ಈ ಮೂಲಕ ಇಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಸಾಕಷ್ಟು ಅನುದಾನ ಮತ್ತು ಹಣಕಾಸು ನೆರವನ್ನು ಒದಗಿಸಬೇಕು. ಮತ್ತು ಆಚೆ ವರ್ಷ ಬಿದ್ದ ಮಳೆಯಿಂದಾಗಿ ತೀವ್ರ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾಶನಷ್ಟು ಉಂಟಾಗಿದೆ. ಅದಕ್ಕೆ ಯಾವುದೇ ರೀತಿಯ ಹಾಗೂ ಇದೆ ಈ ಮಳೆಯಿಂದಾಗಿ ಮತ್ತು ಈ ನೈಸರ್ಗಿಕ ವಿಕೋಪದಿಂದಾಗಿ ಹಲವಾರು ಕುಟುಂಬಗಳು ಬೀದಿ ಪಾಲಾಗಿವೆ. ಇವರಿಗೆಲ್ಲ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಅಂತೇಳಿ ಹಲವಾರು ಒತ್ತಾಯಗಳು ಬಂದಿವೆ ಮತ್ತು ಸರ್ಕಾರ ಸಹ ಕಾರ್ಯಕ್ರಮ ರೂಪಿಸಿದೆ. ಆದರೆ ಇವತ್ತು ಸಹ ಈ ನದಿ ತಟಗಳಲ್ಲಿ ವಾಸ ಮಾಡುವಂಥ ಜನರಿಗೆ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ಆಗಲಿಲ್ಲ. ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ ಈ ಮೊದಲೇ ನಾವು ಏನು ಹಲವಾರು ಹೋರಾಟಗಳನ್ನ ಮಾಡಿದ್ದು ಅಥವಾ ಮಾಡಿದ ಹೋರಾಟಗಳನ್ನು ಭಾಗವಹಿಸಿದ್ದೀವಿ. ಅಲ್ಲಿ ಜನರ ಬೇಡಿಕೆ ಏನಿರ್ತದೆ, ನದಿ ತಟಗಳಲ್ಲಿ ವಾಸ ಮಾಡುವಂಥ ಜನರಿಗೆ ಈ ಮಳೆಗಾಲ ಬರುವ ಮೊದಲೇ ಅವರಿಗೆ ಪರ್ಯಾಯ ವ್ಯವಸ್ಥೆ ಆಗಬೇಕು, ಅವರಿಗೆ ಸೈಟ್ಗಳನ್ನ ಕಲ್ಪಿಸಿ ಅವರಿಗೆ ಮನೆಗಳನ್ನ ನೋಡಬೇಕು ಅಂತಿತ್ತು. ಆದರೆ ಈವರೆಗೂ ಜಿಲ್ಲಾಡಳಿತ ಆ ರೀತಿಯ ಸೂಕ್ತವಾದ ರೀತಿಯಲ್ಲಿ ಅವರಿಗೆ ಯಾವುದೇ ರೀತಿಯ ಪರಿಹಾರ ಕೊಡಲಿಕ್ಕೆ ಜಿಲ್ಲಾಡಳಿತ ವಿಫಲವಾಗಿದೆ. ಈಗ ಪುನಃ ಮಳೆ ಬಂದಿದೆ, ಈಗ ಪುನಃ ಅದೇ ಪರಿಸ್ಥಿತಿ ಬರ್ತದೆ. ಈಗ ನೀವು ಜಿಲ್ಲಾಡಳಿತ ಈ ಮಳೆ ಕಳೆಯುವವರೆಗೂ ಒಂದು ಗಂಜಿ ಕೇಂದ್ರಗಳನ್ನ ತೆರೆದು ಅಲ್ಲಿ ಜನರನ್ನ ಶಿಫ್ಟ್ ಮಾಡಿಕೊಂಡು ಒಂದಿಷ್ಟು ಜನ ಕಾಲ ಕಳೀತಾರೆ, ಪುನಃ ಅದೇ ಪರಿಸ್ಥಿತಿ ಬರ್ತದೆ. ಆದರೆ ಅವರಿಗೆ ಈ ನದಿ ತಟಗಳಲ್ಲಿ ವಾಸ ಮಾಡೋ ಜನರಿಗೆ ಪರ್ಯಾಯ ವ್ಯವಸ್ಥೆಗಳನ್ನ ಯಾಕೆ ನೀವು ಕಲ್ಪಿಸ್ತಿಲ್ಲ, ಯಾಕೆ ಇದಕ್ಕೆ ವಿಳಂಬ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಾವು ಪಕ್ಷ ಅದನ್ನು ಪ್ರಶ್ನೆ ಮಾಡ್ತಾ ಇದೆ. ಇವತ್ತು ಇನ್ನೊಂದು 15 ದಿನ ಕಳೆದ್ರೆ ನಮ್ಮ ಜಿಲ್ಲೆಯಲ್ಲಿ ತೀವ್ರ ರೀತಿಯ ಮಳೆ ಬರುತ್ತೆ. ಈ ಮಳೆಯಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅನಾಹುತ ಆಗುತ್ತೆ ಅನ್ನೋದನ್ನು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಳೆದ 2 ವರ್ಷಗಳಿಂದ ಆದಂಥ ಅನಾಹುತಗಳನ್ನು ನಾವು ನಮ್ಮ ಕಣ್ಣ ಮುಂದೆ ಇದೆ. ಈ ಕಾರಣದಿಂದ ನಾವು ಕೂಡಲೇ ಜಿಲ್ಲಾಡಳಿತ ಪರ್ಯಾಯ ವ್ಯವಸ್ಥೆಗಳನ್ನ ಕಲ್ಪಿಸಬೇಕು ತಿಳಿದು ಮಾಡಿದ ಒತ್ತಾಯವನ್ನು ಪುನಃ ನಾವು ಜಿಲ್ಲಾಡಳಿತ ಒತ್ತಾಯ ಮಾಡ್ತಾ ಇದ್ದೀವಿ. ಏನು ನದಿ ತಟಗಳಲ್ಲಿ ವಾಸ ಮಾಡುವಂಥ ಜನರು ಅಥವಾ ಈ ಮುಂದಿನ ದಿನಗಳಲ್ಲಿ ಬರುವಂಥ ಮಳೆಯಿಂದ ಎಲ್ಲಾದರೂ ತೀವ್ರ ರೀತಿಯ ನಷ್ಟಗಳು ಆಗುವಂಥ ಸಾಧ್ಯತೆಗಳನ್ನು ಅಂದಾಜು ಮಾಡಿ ಅಂಥ ಜನರಿಗೆ ಕೂಡಲೇ ಅವರನ್ನು ಶಿಫ್ಟ್ ಮಾಡುವಂಥ ಕಾರ್ಯಕ್ರಮ ಮಾಡಬೇಕಂತೆ. ಈ ಮುಂದಿನ ಮಳೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳು ನಮ್ಮ ಜನರಿಗೆ ನಮ್ಮ ಜಿಲ್ಲೆಯ ಜನರಿಗೆ ಆಗಬಾರ್ದು. ಆ ಕಾರಣಕ್ಕೆ ನಮ್ಮ ಜಿಲ್ಲಾಡಳಿತ ಕೂಡಲೇ ಕ್ರಮ ಕೈಗೊಳ್ಳಬೇಕಂದ್ರೆ ಭಾರತ ಕಮ್ಯುನಿಸ್ಟ್ ಪಕ್ಷ ವತಿಯಿಂದ ನಾನು ಜಿಲ್ಲಾ ಕಾರ್ಯದರ್ಶಿಯಾಗಿ ಒತ್ತಾಯ ಮಾಡ್ತಾ ಇದ್ದೀನಿ. ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಹಲವಾರು ಕುಟುಂಬಗಳು ಸ್ವಂತ ಸೂರುಗಳನ್ನು ಕಳೆದುಕೊಂಡಿದೆ. ಆದರೆ ರಾಜ್ಯ ಸರ್ಕಾರ ಸಕಾಲದಲ್ಲಿ ಮನೆ ನೀಡಲು ವಿಫಲವಾಗಿದೆ ಎಂದು ಕಮ್ಯುನಿಸ್ಟ್ ಪಕ್ಷದ ಮುಖಂಡರು ದೂರಿದರು. ನಾವು ಈ ಪಕ್ಷದ ವತಿಯಿಂದ ನಾವು ಏನು ಒತ್ತಾಯ ಮಾಡೋದೇನಂತಂದರೆ, ಕಳೆದ 3-4 ತಿಂಗಳುಗಳಿಂದ ವೃದ್ಧಾಪ್ಯ ವೇತನ ಮತ್ತು ಅಂಗವಿಕಲ ವೇತನ ಹಾಗೂ ವಿಧವಾ ವೇತನಗಳಂತ ಈ ಹಲವಾರು ಪೆನ್ಷನ್ಗಳೇನಿದೆ ಆ ಪೆನ್ಷನ್ಗಳನ್ನೆಲ್ಲ ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ.
ಈ ಕೊರೋನಾ ಉದ್ದೇಶದಿಂದ ಸುಮಾರು ಜನರಿಗೆ ತೊಂದರೆ ಆಗ್ತಾ ಇದೆ. ಅವರ ಜನಜೀವನಕ್ಕೆ ದಿನದಿಂದ ಅವರು ಗಂಜಿಗೂ ಕೂಡ ಕಷ್ಟ, ತುಂಬ ಕಷ್ಟ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಕೂಡಲೇ ಸರ್ಕಾರಗಳು ಹಾಗೂ ಜಿಲ್ಲಾಡಳಿತಗಳು ಕೂಡಲೇ ಈ ತಡೆ ಹಿಡಿದಿರುವಂಥ ಏನು ವೃದ್ಧಾಪ್ಯ ವೇತನಗಳ ಈ ಥರ ಏನು ಪೆನ್ಷನ್ಗಳಿದ್ದಾವೆ ಅವನ್ನ ಕೂಡಲೇ ಬಿಡುಗಡೆ ಮಾಡಬೇಕಂತ ಪಕ್ಷದ ವತಿಯಿಂದ ನಾವು ಒತ್ತಾಯ. ಕೊಡಗು ಚಾನೆಲ್ ವಾರ್ತೆಗಳಲ್ಲಿ ಸಣ್ಣ ವಿರಾಮ, ವಿರಾಮದ ನಂತರ ಮತ್ತಷ್ಟು ಸುದ್ದಿಗಳು. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಎಸ್ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿಗಳ ಜೀವನದ ನಿರ್ಣಾಯಕ ಹಂತ, ಆದ್ರೀಗ ಲಾಕ್ಡೌನ್ ಇದೆ. ಹೀಗಿರುವಾಗ ಮಕ್ಕಳಿಗೆ ಧೈರ್ಯ ತುಂಬಿ ಉತ್ತಮ ಫಲಿತಾಂಶ ಬರಲಿ ಅಂತ ಶಿಕ್ಷಕರೇ ಶ್ರಮಪಟ್ಟು ಮಕ್ಕಳ ಮನೆ ಮನೆಗೆ ತೆರಳುತ್ತಾ ಇದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಲಾಕ್ಡೌನ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕಷ್ಟವಾದ ಪಾಠಗಳ ಕುರಿತಾದ ಸಮಸ್ಯೆ ಬಗೆಹರಿಯದೆ ಕೆಲ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. ಹೀಗಾಗಿಯೇ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿ ಮಕ್ಕಳ ಗೊಂದಲಗಳಿಗೆ ತೆರೆ ಎಳೆಯಲು ಕೊಡಗು ಜಿಲ್ಲೆಯ ಶಾಲಾ ಶಿಕ್ಷಕರು ನೂತನ ಯೋಜನೆ ಆರಂಭಿಸಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಕೊಡಗರಹಳ್ಳಿ ಸಮೀಪದ ಶುಂಟಿಕೊಪ್ಪ ಸರ್ಕಾರಿ ಪ್ರೌಢಶಾಲಾ ಆಡಳಿತ ಮಂಡಳಿ 10ನೇ ತರಗತಿ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಮನೆ ಮನೆಗಳಿಗೆ ಶಿಕ್ಷಕರುಗಳನ್ನು ಕಳುಹಿಸಿ ಪಾಠ ಹೇಳಿಕೊಡುವ ವಿನೂತನ ಯೋಜನೆ ಕೈಗೊಂಡಿದೆ. ಇದರಿಂದ ಮನೆಯಲ್ಲಿದ್ದು ಆಟ ಇತರ ಕೆಲಸಗಳಲ್ಲಿ ಮಗ್ನವಾಗಿದ್ದ ವಿದ್ಯಾರ್ಥಿಗಳಿಗೆ ಪಾಠದತ್ತ ಕೇಂದ್ರೀಕರಿಸಲು ಅವಕಾಶ ಒದಗಿಸಿಕೊಟ್ಟಿದ್ದಾರೆ. ಇನ್ನು ಕೊರೋನಾ ಲಾಕ್ಡೌನ್ನಿಂದ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಧಕ್ಕೆ ಉಂಟಾಗಬಾರದು ಎಂದು ರಾಜ್ಯ ಸರ್ಕಾರ ಆನ್ಲೈನ್ ತರಗತಿಗಳನ್ನು ಆರಂಭಿಸಿದೆ. ಆದರೆ ಗ್ರಾಮೀಣ ಹಾಗೂ ಗುಡ್ಡಗಾಡು ಕೂಡಿರುವ ಜಿಲ್ಲೆಯಲ್ಲಿ ವಿದ್ಯುತ್, ಆನ್ಲೈನ್ನಂತಹ ಸೌಕರ್ಯಗಳು ಎಲ್ಲ ಕುಟುಂಬಗಳು ಹೊಂದಿರುವುದಿಲ್ಲ. ಹಲವರಿಗೆ ನೆಟ್ವರ್ಕ್ ಸಮಸ್ಯೆ ಕಾಡುತ್ತದೆ. ಈ ಶಾಲೆಯಲ್ಲಿ ಬಡ ಕೂಲಿ ಕಾರ್ಮಿಕರ ಮಕ್ಕಳೇ ವ್ಯಾಸಂಗ ಮಾಡುತ್ತಿದ್ದು ಇದನ್ನು ಮನಗಂಡ ಶಿಕ್ಷಕರು ಮನೆ ಮನೆಗೆ ತೆರಳಿ ಪಾಠ ಮಾಡುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಕೊರೋನಾ ಭಯದಿಂದ ಮಾಸ್ಕ್ ಧರಿಸಿ ಅಂತರ ಕಾಯ್ದುಕೊಂಡು ಪಾಠ ಪ್ರವಚನ ನೀಡುತ್ತಿದ್ದಾರೆ. ಶಿಕ್ಷಕರ ಈ ಕಾರ್ಯದಿಂದ ಪೋಷಕರಿಗೂ ಮಕ್ಕಳಲ್ಲಿನ ಪರೀಕ್ಷಾ ಭಯ ದೂರವಾಗಿದ್ದು ಶಿಕ್ಷಕರೇ ಮನೆ ಬಾಗಿಲಿಗೆ ಧಾವಿಸಿ ಮಕ್ಕಳಿಗೆ ಪರೀಕ್ಷಾ ಭಯ ದೂರ ಮಾಡುತ್ತಿರುವುದು ಪೋಷಕರಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಆತ್ಮಸ್ಥೈರ್ಯ ಮೂಡಿಸಿದೆ. ಮಕ್ಕಳು ತುಂಬಾ ಹಳ್ಳಿಗಾಡು ಪ್ರದೇಶದಲ್ಲಿ ಇರುವಂತ ಮಕ್ಕಳು, ಗುಡ್ಡಗಾಡು ಪ್ರದೇಶದಲ್ಲಿ, ಅಲ್ಲಿ ಯಾವುದೇ ನೆಟ್ವರ್ಕ್ ಆಗಲಿ, ಕರೆಂಟ್ ಆಗಲಿ, ಎಲ್ಲ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ. ಹಾಗೆ ಸರ್ಕಾರ ವತಿಯಿಂದ ಅನೇಕ ಕ್ಲಾಸ್ಗಳು ನಡೀತಾ ಇದೆ, ಮಕ್ಕಳಿಗೆ ಏನು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅದನ್ನು ಯೋಚನೆ ಮಾಡಿಕೊಂಡು ಮಕ್ಕಳಿಗೆ ಅವರ ಮನೆಗೆ ತೆರಳಿ ಅವರಿಗೆ ಅವರಿಗೆ ಸಮಸ್ಯೆಗಳನ್ನು ಯಾವುದು ಯಾವ ಸಬ್ಜೆಕ್ಟ್ ಡೌಟ್ ಇದೆ ಅದರ ಬಗ್ಗೆ ಕೇಳಿ ಅವರಿಗೆ ಪರಿಹಾರ ಮಾಡ್ತಾ ಇದ್ದೀವಿ ಸರ್. 6 ಶಿಕ್ಷಕರಿದ್ದೀವಿ, ಅವರೆಲ್ಲರಿಗೂ ತಂಡ ಮಾಡಿ ಒಂದೊಂದು ಕಡೆಗೆ ಮಕ್ಕಳ ಮನೆಗೆ ಹೋಗಿ ಅವರೆಲ್ಲ ಸಮಸ್ಯೆಗಳನ್ನು ಅವರಿಗೆ ಏನು ಹೇಗೆ ಕಲಿಬೇಕು, ಯಾವ ರೀತಿ ಮಾಡಬೇಕು ಹಾಗೆ ಹುರಿದುಂಬಿಸ್ತಾ ಇದ್ದೀವಿ ಸರ್. ಯಾಕೆ ತುಂಬ ಕಷ್ಟದಲ್ಲಿರುವಂಥ ಮಕ್ಕಳು, ಅವರೆಲ್ಲರೂ ಒಳ್ಳೆ ರೀತಿಯಲ್ಲಿ ಅಂಕ ತೆಗಿಬೇಕು, ಒಳ್ಳೆಯ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಬೇಕು ಅನ್ನೋ ಉದ್ದೇಶ ನಮ್ಮ ಆಡಳಿತ ಮಂಡಳಿಯ ನಮ್ಮ ಶಾಲೆ ಎಲ್ಲ ಶಿಕ್ಷಕರ ಒಂದು ಮುಖ್ಯ ಒಂದು ಉದ್ದೇಶ.
ಎಷ್ಟು ಎಂಟು ಹೌದ್ರೆ ಈ ಏಳು ಆಚೆಗಳಿ ಹೋದ್ರೆ ಮೈನಸ್ ವೈ ಇಸ್ ಈಕ್ವಲ್ ಟು ಎಂಟು ಮೈನಸ್ ಏಳು ವೈ ಇಸ್ ಈಕ್ವಲ್ ಟು ಒಂದು ಎಂಟರಿಂದ ಏಳು ಈಕ್ವಲ್ ಟು ಕಬ್ಬಿಣ ಸ್ಫಟಿಕ ರೂಪದಲ್ಲಿರುವ ಲವಣದಲ್ಲಿ ಇಂತಿಷ್ಟು ಪ್ರಮಾಣ ನೀರನ್ನು ಕಂಡು ಬಂದರೆ ಅದನ್ನು ಸ್ಫಟಕೀಕರಣ ನೀರು ಎನ್ನುತ್ತಾರೆ. ನಮ್ಮ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಹೇಗೆ ತಯಾರಿಸ್ತಾರೆ, ಆನಂತರ ಮಾದರಿಗಳನ್ನು ಮಾಡಲಿಕ್ಕೆ ಮೂರ್ತಿಗಳನ್ನು ಮಾಡಲಿಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಬಳಸ್ತಾರೆ. ಆಮೇಲೆ ಏನು ಬ್ಲೀಚಿಂಗ್ ಪೌಡರ್ ಅದರ ಉಪಯೋಗವೇನು, ಚೆಲ್ಲುವ ಪುಡಿಯ ಉಪಯೋಗವೇನು, ಅಡುಗೆ ಸೋಡದ ಚೆಲ್ಲುವ ಪುಡಿ ನೀರಿನ ಶುದ್ಧೀಕರಣಕ್ಕೆ ಬಳಸ್ತಾರೆ, ಪಿ ವಿ ಸಿ ಮತ್ತು ಸೋಂಕು ನಾಶಕ ತಯಾರಿಗೆ ಸಿ ಎಫ್ ಸಿ ಕೀಟನಾಶಕಗಳ ಬಳಕೆ. ಪ್ರತಿ ಪದ್ಯದಲ್ಲಿ ಎರಡು ಚರಣ ಇದೆ, ಹಾಗೆ ಒಂದು ಕಲ್ತು ಸಾಕು. ಎರಡನೇದರಲ್ಲಿ ಅದರಲ್ಲಿ ಹಕ್ಕಿ ಬಿಟ್ಟ ಹೇಗೆ ಅದನ್ನ ಯಾವ ಸಂಧಿ ಆಗುತ್ತೆ, ಅದು ಹೊಸಗಾಲ ಕೊರೋನಾವನ್ನು ಲೆಕ್ಕಿಸದೆ ತಮ್ಮ ಮನೆಗೆ ತೆರಳಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕವನ್ನು ಗಳಿಸಲು ಹೇಳಿದರು. ಹಾಗೆ ಪರೀಕ್ಷೆಯನ್ನು ನಾವು ಎದುರಿಸಬೇಕು, ನಾವು ಭಯ ಪಟ್ಕೊಳ್ಬಾರ್ದು. ಇವಾಗ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ನಮಗೆ ಒಳ್ಳೆಯ ಅಂಕವನ್ನು ತೆಗಿತೀವಿ ಅಂತ ಹೇಳ್ಬಿಟ್ಟು ನಂಬಿಕೆ ಇದೆ. ಮನೆಗೆ ಬಂದು ಹೇಳ್ಕೊಡ್ತಾ ಇದ್ದಾರೆ, ಖುಷಿ ಆಯಿತು ಟೀಚರ್ಸ್ ಮನೆಗೆ ಬಂದಿದ್ದಕ್ಕೆ. ಹಂಗೆ ಎಕ್ಸಾಮ್ನ ಚಿಂತೆನೂ ಇತ್ತು, ಹೆಂಗೆ ಬರೆಯೋದಪ್ಪ ಅಂತ, ಕ್ಲಾಸೂ ಇತ್ತಿಲ್ಲ ಆಗ. ಇವಾಗ ಟೀಚರ್ಸ್ ಅವರು ಬಂದಿದ್ರು ಮನೆಗೆ, ಹಂಗೆ ಖುಷಿ ಆಯಿತು ನನಗೆ, ಡೌಟ್ ಎಲ್ಲ ಕ್ಲಿಯರ್ ಆಯಿತು. ಕ್ರಿಯೆ ಎಂದರೇನು, ಉತ್ಕರ್ಷಣ ಕ್ರಿಯೆ, ವೈರುಷ್ಣಕ ಕ್ರಿಯೆ, ಥರ್ಮೈಟ್ ಕ್ರಿಯೆ, ಮತ್ತು ಲೋಹೋದ್ಧರಣ ಪ್ರಯೋಗ ಮಾಡೋದು, ಅದರಿಂದ ಏನು ಪ್ರಯೋಜನ ಅನ್ನೋದು ನೀಟ್ ಆಗಿ ಬಿಟ್ಟರೆ ಐದು ಮಾರ್ಕ್ಸ್. ಅದೇ ಹಾಕ್ಕೊಟ್ಟಂತೆ ಪ್ರಯೋಗಗಳು, ಪ್ರಯೋಗಗಳು ತುಂಬ ಇಂಪಾರ್ಟೆಂಟ್ ಆಗಿ ಕಲಿಬೇಕು. ಆವರ್ತ ಕೋಷ್ಟಕ, ಆವರ್ತ ಕೋಷ್ಟಕದಲ್ಲಿ ಹೇಗೆ ಮೇಲಿಂದ ಕೆಳಗೆ ಬಂದಾಗ ಏನಾಗ್ತದೆ, ಮುಂದಕ್ಕೆ ಬಂದಾಗ ಏನಾದರೂ ಗಾತ್ರ ಏನಾಗ್ತದೆ, ಆಮೇಲೆ ಪರಮಾಣು ರಾಶಿ, ಪರಮಾಣು ಗಾತ್ರ, ಧನೀಯತೆ, ವಿದ್ಯುತ್ ಋಣೀಯತೆ ಹೇಗೆ ಆಗ್ತದೆ, ಈ ಉತ್ತರ ಬರಬೇಕಿದ್ರೆ ಹೇಗೆ ಜೋಡಿಸ್ಬೇಕು ಅದನ್ನು ಸಹ ನೀಟಾಗಿ ಕಲಿಬೇಕು. ಆನಂತರ ಯಾವುದು ಆದರೆ ಲೆಕ್ಕಗಳು ಇರ್ತದೆ, ಏನು ಕಂಡಿಡಿಕೆ ಹೇಗೆ ಬರಿಬಾರ್ದು, ಯಾವುದು ಡೌಟು ಅದು ಹೌದು. ಆಮೇಲೆ ಬೇಕಾಗುವ ವಸ್ತುಗಳು, ಆನಂತರ ಹೇಗೆ ಪ್ರಯೋಗವನ್ನು ಮಾಡ್ತೀವಿ, ಈ ಆಮೇಲೆ ಪ್ರಯೋಗದಿಂದ ಸಿಗುವಂಥ ರಿಸಲ್ಟ್ ಏನು, ಫಲಿತಾಂಶ ಏನು, ಈ ಪ್ರಯೋಗದಿಂದ ಹೇಗೆ ರಿಸಲ್ಟ್ ಸಿಕ್ಕಿತ್ತು, ಫುಲ್ ಐದು ಮಾರ್ಕ್ಸ್ ಇರುವಂಥದ್ದು ರೆಡಿ ಆಗಬೇಕು. ಆಯಿತಾ. ಆನಂತರ ಸರಣಿ ಜೋಡಣೆ ಹೇಗೆ ಮಾಡಬೇಕು, ಸರಣಿ ಜೋಡಣೆ ಹೇಗೆ ಸಾಲಾಗಿ ಜೋಡಿಸಿ ಅದರ ಸೂತ್ರ ಸರಣಿ ಅಥವಾ ಎರಡು ವಾಕ್ಯ ಸಂದರ್ಭ ಎಲ್ಲ ಉಳಿದ ಎಲ್ಲ ಬಾಕಿ ವ್ಯಾಕರಣ ಆಗಿದೆ. ಛಂದಸ್ ಕೃದಂತ ಅಂದ್ರೆ ಕೃದಂತಕ್ಕೆ ವ್ಯತ್ಯಾಸ ಅಂದ್ರೆ ಕೃದಂತ ಅಂದ್ರೆ ಧಾತು ಆಯ್ತಾ, ಧಾತು ಇಲ್ಲಿ ಧಾತುಗಳಿಗೆ ಕೃತ್ ಪ್ರತ್ಯಯ ಸೇರಿದಾಗ ಕೃದ ವ್ಯತ್ಯಾಸಗಳನ್ನು ಗಮನಿಸಬೇಕು. ಮತ್ತೆ ಯಾವುದು ಅಲಂಕಾರಗಳು ಗೊತ್ತಾಗತ್ತಲ್ಲ, ಎಲ್ಲ ಗೊತ್ತಲ್ವಾ, ಸುಮಾರ ಐದು ಅಲಂಕಾರ ಉಂಟು. ಉಪಮಾ ಅಲಂಕಾರ ಆ ಕಾಲವನ್ನು ಹಾಡಿ ಹಾಡಿ ರಾಗ ಬಂತು, ಉಗುಳು ಉಗುಳಿ ರೋಗ ಬಂತು ಅಂತ ಅಲ್ಲಿ ಎಸ್ ಏನೋ ಒಂದು ಗುರುತಿರ್ತಲ್ಲ ಮಾರ್ಕ್ ಇರ್ತಲ್ವ ಸೂಚಿ. ಜಿಲ್ಲೆಯ ಮಹಾತ್ಮ ಗಾಂಧಿ ಗ್ರಂಥಾಲಯ ಎಂದು ಕರೆಯಲ್ಪಡುತ್ತಿದ್ದ ಜಿಲ್ಲಾ ಗ್ರಂಥಾಲಯಕ್ಕೆ ನೂತನ ಕಟ್ಟಡದ ಭಾಗ್ಯ ದೊರೆತಿದ್ದು ಸುಮಾರು 87 ಲಕ್ಷ ಅನುದಾನದಲ್ಲಿ ಕಟ್ಟಡ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಈ ನೂತನ ಗ್ರಂಥಾಲಯದ ಕಾಮಗಾರಿಯನ್ನು ಜಿಲ್ಲಾಧಿಕಾರಿ ವೀಕ್ಷಿಸಿದರು.
ಭಾರತೀಯ ಪುರಾತತ್ವ ಇಲಾಖೆಯಿಂದ ಜಿಲ್ಲಾ ಕೇಂದ್ರ ಮಡಿಕೇರಿಯ ಕೋಟೆ ಆವರಣದೊಳಗಿನ ಎಲ್ಲ ಕಚೇರಿಗಳನ್ನು ತೆರವುಗೊಳಿಸುವಂತೆ ಸಂಬಂಧಿಸಿದ ಇಲಾಖೆಗಳ ಮುಖ್ಯಸ್ಥರಿಗೆ ನೋಟಿಸ್ ಜಾರಿಗೊಳಿಸಲಾಗಿತ್ತು. ಈ ಹಿನ್ನೆಲೆ ಕೋಟೆ ಆವರಣದಲ್ಲಿದ್ದ ಜಿಲ್ಲಾ ಗ್ರಂಥಾಲಯವನ್ನು ಬೇರೆಡೆಗೆ ಸ್ಥಳಾಂತರಗೊಳಿಸುವಂತೆ ಸೂಚನೆ ನೀಡಲಾಗಿತ್ತು. ಇದರಿಂದ ಜಿಲ್ಲಾ ಗ್ರಂಥಾಲಯ ನೂತನ ಕಟ್ಟಡಕ್ಕೆ ಸ್ಥಳಾಂತರವಾಗುವ ಸಿದ್ಧತೆಯಲ್ಲಿ ತೊಡಗಿಕೊಂಡಿದೆ. ನಗರದ ಕೈಗಾರಿಕಾ ಬಡಾವಣೆಯಲ್ಲಿ ನೂತನ ಗ್ರಂಥಾಲಯ ನಿರ್ಮಾಣವಾಗುತ್ತಿದ್ದು ಕಟ್ಟಡ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಗ್ರಂಥಾಲಯ ಪ್ರಾಧಿಕಾರ ನಿಧಿಯಿಂದ 87 ಲಕ್ಷ ರು ಅನುದಾನದಲ್ಲಿ ಕಾಮಗಾರಿ ನಡೆಯುತ್ತಿದ್ದು ಪ್ರಾಧಿಕಾರ ನಿಧಿಯಿಂದ ಈಗಾಗಲೇ ಜಿಲ್ಲಾಧಿಕಾರಿ ಖಾತೆಗೆ ಸುಮಾರು 43 ಲಕ್ಷ ರು ಬಿಡುಗಡೆಯಾಗಿದೆ. ನೂತನ ಗ್ರಂಥಾಲಯ ಕಟ್ಟಡ ಕಾಮಗಾರಿಯನ್ನು ಜುಲೈ ಒಳಗೆ ಮುಗಿಸುವ ಗುರಿಯನ್ನು ಹೊಂದಲಾಗಿದೆ. ಈಗಾಗಲೇ ಕೆಲಸವು ಚುರುಕು ಕಂಡುಕೊಂಡಿದ್ದು ಕಟ್ಟಡ ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪ್ರಸ್ತುತ ಗ್ರಂಥಾಲಯದಲ್ಲಿರುವ ಪುಸ್ತಕ ಸಾಮಗ್ರಿಗಳನ್ನು ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸಲು ಕ್ರಮ ವಹಿಸಲಾಗುವುದು ಎಂದು ಗ್ರಂಥಾಲಯಾಧಿಕಾರಿ ಎನ್ ಲೀಲಾವತಿ ಮಾಹಿತಿ ನೀಡಿದರು. ನೂತನ ಗ್ರಂಥಾಲಯ ಕಟ್ಟಡದಲ್ಲಿ ದಿನಪತ್ರಿಕೆ ವಿಭಾಗ, ಪುಸ್ತಕ ವಿಭಾಗ, ನಿಯತಕಾಲಿಕೆ ವಿಭಾಗ, ಓದುವ ಕೋಣೆ, ಅಧ್ಯಯನ ಕೋಣೆಯನ್ನು ಒಳಗೊಂಡಿದೆ. ಕೋರ್ಟ್ ಆದೇಶದಂತೆ ಈಗಿರುವ ಗ್ರಂಥಾಲಯವನ್ನು ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸಬೇಕಾಗಿದೆ. ಈ ಹಿನ್ನೆಲೆ ನೂತನ ಕಟ್ಟಡ ಕಾಮಗಾರಿಯು ಚುರುಕುಗೊಂಡಿದೆ. ಜುಲೈ ವೇಳೆ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಜಿಲ್ಲಾ ಗ್ರಂಥಾಲಯಾಧಿಕಾರಿ ಎನ್ ಲೀಲಾವತಿ ತಿಳಿಸಿದರು. ಮತ್ತಷ್ಟು ಸುದ್ದಿಗಳು ಸಣ್ಣ ವಿರಾಮದ ನಂತರ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಕೊಡಗಿನಲ್ಲಿ ಮಾದಕ ಗಾಂಜಾ ಮಾರಾಟ ದಂಧೆಯಲ್ಲಿ ತೊಡಗಿಸಿಕೊಳ್ಳುವ ಯುವಕರ ವಿರುದ್ಧ ವಿರಾಜಪೇಟೆ ತಾಲೂಕಿನ ಗೋಣಿಕೊಪ್ಪಲು ಶಾಫಿ ಮುಸ್ಲಿಂ ಜಮಾತ್ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಜಮಾತ್ನ ಸದಸ್ಯತ್ವವನ್ನು ರದ್ದುಗೊಳಿಸುವ ವಿನೂತನ ಕ್ರಮಕ್ಕೆ ಮುಂದಾಗಿದೆ. ಕೊಡಗು ಜಿಲ್ಲಾ ಪೊಲೀಸರು ಜಿಲ್ಲೆಯಲ್ಲಿ ಗಾಂಜಾ ದಂಧೆಯಲ್ಲಿ ತೊಡಗಿಕೊಂಡಿದ್ದ ಯುವಕರನ್ನ ಬಂಧಿಸಿದ್ರು. ಈ ತಂಡದಲ್ಲಿ ವಿರಾಜಪೇಟೆ ತಾಲೂಕಿನ ಗೋಣಿಕೊಪ್ಪಲಿನ ಇಬ್ಬರು ಯುವಕರು ಗುರುತಿಸಿಕೊಂಡಿದ್ದ ಕಾರಣ ಅಲ್ಲಿನ ಮುಸ್ಲಿಂ ಜಮಾತ್ ಪ್ರಾಥಮಿಕ ಸದಸ್ಯತ್ವವನ್ನು ರದ್ದುಗೊಳಿಸಿದ್ದಾರೆ. ಜಮಾತ್ ಗಾಂಜಾ ದಂಧೆಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಈಗಾಗಲೇ ಗೋಣಿಕೊಪ್ಪಲಿನ ಯುವಕರಿಗೆ ನೋಟಿಸ್ ಕೂಡ ಜಾರಿ ಮಾಡಿದೆ. ನೋಟಿಸ್ನಲ್ಲಿ ಗಾಂಜಾ ಮಾರಾಟ ಮತ್ತು ಬಳಕೆ ನಮ್ಮ ಸಮುದಾಯದಲ್ಲಿ ಅಪರಾಧವಾಗಿರುವುದರಿಂದ ಜಮಾತ್ನ ಎಲ್ಲಾ ಕಾರ್ಯಕ್ರಮದಲ್ಲಿ ನಿಷೇಧ ಹೇರುವ ಬಗ್ಗೆ ಉಲ್ಲೇಖವಿದೆ. ಯುವಕರು ಅಪರಾಧ ಎಸಗಿದ ಹಿನ್ನೆಲೆಯಲ್ಲಿ ತಮ್ಮ ಪೋಷಕರು ಸಮಾಜದಲ್ಲಿ ತಲೆ ತಗ್ಗಿಸುವಂತಾಗಿದೆ ಹಾಗೂ ಪೋಷಕರು ಕೂಡ ತಮ್ಮ ಮಕ್ಕಳ ಮೇಲೆ ಹದ್ದಿನ ಕಣ್ಣು ಇಡಲು ಜಮಾತ್ನ ಸದಸ್ಯರು ಸೂಚಿಸಿದ್ದಾರೆ. ನಮ್ಮ ಈಗ ಈಗ ಯುವ ಪೀಳಿಗೆಯಲ್ಲಿ ಇವಾಗಿನ ಯುವಕರನ್ನು ದಾರಿ ತಪ್ಪಿಸುವಲ್ಲಿ ನಮ್ಮ ಈ ಗಾಂಜಾ ಮತ್ತು ಡ್ರಗ್ಸಿಗೆ ತುಂಬ ದೊಡ್ಡ ಪಾತ್ರವಿದೆ. ಅದರ ವಿರುದ್ಧವಾಗಿ ಏನಾದರೂ ಮಾಡಬೇಕು, ಕ್ರಮಕ್ಕೆ ತಗೋಬೇಕು ಅಂತ ಸುಮಾರು ಟೈಮಿಂದನೇ ನಮ್ಮ ಜಮಾಯತ್ ಯೋಚಿಸ್ತಾ ಬರ್ತಾ ಇದ್ದೀವಿ. ಇವಾಗ ಅವರ ಹದ್ದು ಮೀರಿದೆ. ಅವರು ಗಾಂಜಾ ಅವರು ಸ್ವಯ ಪ್ಲಾಂಟ್ ಮಾಡಿ ಅದನ್ನು ತಂದು ಮಾರಲಿಕ್ಕೆ ನಮ್ಮ ಯುವ ಸಣ್ಣ ಮಕ್ಕಳಿಗೆ ಕೂಡ 14, 16, 17 ವಯಸ್ಸಿರೋ ಮಕ್ಕಳನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಅವರಿಗೆ ಕೂಡ ಅವರ ಬಲಿಪಶು ಮಾಡ್ತಾ ಇದ್ದಾರೆ. ಅದರಿಂದ ಅಂಥವ್ರ ವಿರುದ್ಧ ಒಂದು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ ನಮ್ಮ ಜಮಾಯತ್ತು ಆನ್ಲೈನೊಳಗೆ ಮೀಟಿಂಗ್ ಮಾಡಿಬಿಟ್ಟು ತೀರ್ಮಾನಿಸಿದ್ವಿ. ಅದ್ರ ಪ್ರಕಾರ ನಮ್ಮ ಇದರಲ್ಲಿ ಭಾಗಿಯಾಗಿರುವ ನಮ್ಮ ಜಮಾಯತ್ತಿನ 2 ಸದಸ್ಯರನ್ನು ಅವರ ಪ್ರಾಥಮಿಕ ಅಂಗತ್ವವನ್ನು ನಮ್ಮ ಜಮಾಯತ್ತಿನ ತೆಗೆದು ಹಾಕಿದೆ, ಸಸ್ಪೆಂಡ್ ಮಾಡಿದ್ದೀವಿ. ಜಮಾತ್ನ ಈ ಕಾರ್ಯಕ್ರಮಕ್ಕೆ ಸಮುದಾಯದವರಿಂದಲೂ ಉತ್ತಮ ಪ್ರಶಂಸೆ ವ್ಯಕ್ತವಾಗಿದೆ. ಸರ್, ಈಗ ಶಾಫಿ ಮುಸ್ಲಿಂ ಜಮಾತ್ ಗೋಣಿಕೊಪ್ಪದಿಂದ ತಗೊಂಡಿರುವ ನಿರ್ಧಾರಗಳ ಬಗ್ಗೆ ತುಂಬಾನೇ ಪ್ರಶಂಸೆಗಳು ವ್ಯಾಪಕವಾಗ್ತಾ ಇದೆ. ಡಿಪಾರ್ಟ್ಮೆಂಟ್ ಆದರೂ, ಸಾರ್ವಜನಿಕವಾದರೂ, ಪೋಷಕರಿಂದಲೂ ಹೀಗೆ ಹಲವಾರು ರೀತಿಯ ಪ್ರಶಂಸೆಗಳು ಬರ್ತಾ ಇವೆ.
तीर्मान याकंतर मुद्दे पीड़े पीड़े ईगन युवक अद सारी डिपार्टमेंट अल इनबरूर पोषक आीर्मान तकता बरुवा पीळिगे कॉन्सेप्टन्न इट्कोबेकागुत्तदे। ವಿರಾಜಪೇಟೆಯ ಇಬ್ಬರು ಪೌರಕಾರ್ಮಿಕರ ನಿವೃತ್ತಿ ಬುಧವಾರ ಪಟ್ಟಣ ಪಂಚಾಯತಿ ಕಾರ್ಯಾಲಯದಲ್ಲಿ ನಡೆಯಿತು। ಪಟ್ಟಣ ಪಂಚಾಯತಿ ಕಚೇರಿ ಸಿಬ್ಬಂದಿಗಳು ಇವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿ ಬೀಳ್ಕೊಟ್ಟರು। ವಿರಾಜಪೇಟೆ ಪಟ್ಟಣ ಪಂಚಾಯತಿ ಕಾರ್ಯಾಲಯದಲ್ಲಿ ಸುಮಾರು 40 ಕ್ಕೂ ಹೆಚ್ಚು ವರ್ಷಗಳಿಂದ ಸತತವಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಇಬ್ಬರು ಕಾರ್ಮಿಕರಿಗೆ ಅಲ್ಲಿನ ಅಧಿಕಾರಿ ಸಿಬ್ಬಂದಿಗಳು ಗೌರವಪೂರ್ವಕವಾಗಿ ಸನ್ಮಾನಿಸಿ ಕಳುಹಿಸಿ ಕೊಟ್ಟರು। ಸೋಮಶೇಖರ್ ಕೈಲಿ ಇವತ್ತು ಮಾತಾಡಿಸ್ಬೇಕಿತ್ತು, ಯಾಕೆಂದ್ರೆ ಶಂಕರ್ ಮತ್ತು ಸೋಮಶೇಖರ್ ಯಾವಾಗಲೂ ನಾನು ನೋಡಿದಾಗ ಸ್ವಲ್ಪ ಸೋಮಶೇಖರ್ ಯಾವಾಗಲೂ ಅವರಿಗೆ ಜೋರ್ ಮಾಡ್ತಾ ಇದ್ರು, ಏ ಕೆಲಸ ಮಾಡಿಲ್ಲ, ಏ ನಾನು ಮಾಡಲ್ಲ ಅಂತ। ಸುಮಾರು ಹೀಗೆ ವಾಗ್ವಾದ ನಡೀತಿತ್ತು, ಆದರೆ ಸ್ಮೂತ್ ಆಗಿ ಕೆಲಸಗಳು ನಡ್ಕೊಂಡು ಹೋಗ್ತಾ ಇತ್ತು। ಹಾಗೆ ಕಾವೇರಮ್ಮನ ಸರ್ ನಿಧಾನವಾಗಿ ಕೆಲಸ ಮಾಡ್ತಿದ್ರು, ನಾನು ಹಲವಾರು ಬಾರಿ ಹೋಗಿ ಏನಮ್ಮ ನೀವು ಈ ಥರ ಕೆಲಸ ಮಾಡ್ತಾ ಇದ್ದೀರಾ, ನಾನು ಇಷ್ಟೇ ಸ್ವಾಮಿ ಕೆಲಸ ಮಾಡೋದು ಅಂತ ಹೇಳ್ತಾ ಇದ್ರು। ಆದರೂ ತುಂಬ ಸ್ವಚ್ಛವಾಗಿ ಕೆಲಸವನ್ನು ಅವರು ನಿರ್ವಹಿಸ್ತಾ ಇದ್ರು। ಅವ್ರಿಗೆ ಸರ್ಕಾರದ ವತಿಯಿಂದ ನಾವು ಈಗಾಗಲೇ ಗೃಹಭಾಗ್ಯ ವತಿಯಿಂದ ಗೃಹಭಾಗ್ಯ ಯೋಜನೆ ಅಡಿಯಲ್ಲಿ ನಾವು ಮನೆಯನ್ನು ನೀಡಿದ್ದೇವೆ। ಅವರು ಕಾರ್ಯಕ್ರಮದ ಆಗಲೇ ಈಗ ಮನೆ ಕಂಪ್ಲೀಟ್ ಆಗಿ ಆಯ್ತಮ್ಮ ಗೃಹ ಪ್ರವೇಶ ಆಯ್ತಾ, ಆಗಿಲ್ಲ ಬಣ್ಣ ಎಲ್ಲ ಹೊಡೆದಿದ್ದಾರೆ, ಅವ್ರಿಗೆ ಅಂತಿಮ ಕಂತಿನ ದುಡ್ಡು ಸಹ ಕೊಟ್ಟಿದ್ದೇವೆ, ಶಂಕರ್ದು ಸಹ ಕೊಟ್ಟಿದ್ದೇವೆ, ಅವರು ಆ ಮನೆಯಲ್ಲಿ ಸುಖ ಶಾಂತಿಯನ್ನ ಅನುಭವಿಸ್ಲಿ, ಅವರ ಆರೋಗ್ಯ ಹೀಗೆ ಇರಲಿ, ಒಂದು ವರ್ಷ ಕಾಲ ಅವ್ರು ಬಾಳಲಿ। ನಾವು ಮೊನ್ನೆ ಮನೆಯಾಗಿ ಇವ್ರನ್ನ ಒಂದು ನಾವು ಹೆಲ್ತ್ ಎಲ್ಲ ನಾವು ಇವ್ರ ಆರೋಗ್ಯ ತಪಾಸಣೆ ಮಾಡಿದಾಗ ನಮ್ಮ ರಾಜರಾಜೇಶ್ವರಿ ಆರೋಗ್ಯ ನಮ್ಮ ಡಾಕ್ಟರ್ ಅವರು ನವೀನ್ ಡಾಕ್ಟರ್ ನವೀನ್ ಅವರು ಆಶ್ಚರ್ಯ ವ್ಯಕ್ತಪಡಿಸೋರು, ಏನ್ರಿ ನಿಮ್ಮ ಪೌರಕಾರ್ಮಿಕರೆಲ್ಲ ತುಂಬ ಆರೋಗ್ಯವಾಗಿದ್ದಾರೆ, ಅವ್ರ ಬಿ ಪಿ ಚೆನ್ನಾಗಿದೆ, ಅದು ಶುಗರ್ ಏನಿಲ್ಲ, ಮತ್ತೆ ಅವ್ರ ಹಾರ್ಟ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ। ನಿಜವಾಗ್ಲು ಪೊಲೀಸ್ ಅವ್ರಕ್ಕಿಂತ ನಿಮ್ಮ ಪೌರಕಾರ್ಮಿಕರ ಆರೋಗ್ಯನೇ ಉತ್ತಮವಾಗಿದೆ, ನನಗೆ ಆಶ್ಚರ್ಯ ಆಯ್ತದೆ ಎಂದ ಹೇಳಿದರು। ಹಾಗಾಗಿ ನಮ್ಮ ಪೌರಕಾರ್ಮಿಕರು
ಪ್ರತಿಯೊಂದು ಅವರ ಆರೋಗ್ಯವನ್ನು ಸಹ ಕಾಪಾಡಿಕೊಂಡು ಪಟ್ಟಣದ ಆರೋಗ್ಯವನ್ನು ಸಹ ಕಾಪಾಡಿದ್ದಾರೆ. ಅದರಲ್ಲೂ ಈ ಕೋವಿಡ್ ಸಮಯದಲ್ಲಿ ಅವರ ಸೇವೆ ಬಹಳ ಶ್ಲಾಘನೀಯ. ನಿವೃತ್ತಿ ಎಲ್ಲಿಗೂ ಬಂದೇ ಬರುತ್ತೆ ಸರ್ಕಾರಿ ನೌಕರರು. ಹಾಗಾಗಿ ಸುದ್ದಿ ಹೇಳಿದೆ ನಾವು ಪೆನ್ಷನ್ ಇರೋದೆಲ್ಲ ಈಗಾಗಲೇ ಮೂವ್ ಆಗಿದೆ. ಅವ್ರಿಗೆ 3 ತಿಂಗಳಲ್ಲಿ ಎಲ್ಲ ಒಂದು ಸೆಟ್ಲ್ಮೆಂಟ್ ಆಗುತ್ತೆ. ದೇವರು ಅವ್ರಿಗೆ ಅವ್ರ ಮಕ್ಕಳಿಗೆಲ್ಲ ಆರೋಗ್ಯವನ್ನು ತರಿಸಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಈ ಸಂದರ್ಭ ಇಬ್ಬರು ಕಾರ್ಮಿಕರ ಕುಟುಂಬದ ಸದಸ್ಯರು ಸೇರಿದಂತೆ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಶ್ರೀಧರ್, ಅಭಿಯಂತರ ಹೇಮಕುಮಾರ್ ಹಾಜರಿದ್ದರು. ಅಭಿಯಂತರ ಹೇಮಕುಮಾರ್ ಅವರು ಮಾತನಾಡಿ, ಪೌರ ಕಾರ್ಮಿಕರು ಒಂದು ರೀತಿಯಲ್ಲಿ ದೇಶ ಕಾಯುವ ಸೈನಿಕರಂತೆ ಎಂದು ಬಣ್ಣಿಸಿದರು. ಸೈನಿಕರಂತೆ ದೇಶ ಸೇವೆ ಮಾಡುವಂತಹ ಸೈನಿಕರಂತೆ ಹಿಡಿದು ವಯೋನಿವೃತ್ತಿ ಹೊಂದಿದಂತ ಶ್ರೀಮತಿ ಕಾವೇರಿ ಹಾಗೂ ಶ್ರೀ ಶಂಕರ್, ಇವರು ಶಂಕರ್ ಅವರು ಮಂತ್ ರಿಟೈರ್ಡ್ ಆಗಿದ್ದಾರೆ. ಮತ್ತು ಕಾವೇರಿ ಮೊನ್ನೆ ಸುಮಾರು 60 ವರ್ಷ ವಯೋನಿವೃತ್ತಿ ಇಂದು ಮುಂದೆ ಹೊಂದಿ ನಮ್ಮ ಪಟ್ಟಣ ಪಂಚಾಯತಿ ವತಿಯಿಂದ ಅವರ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ನಾವು ಇಟ್ಕೊಂಡಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ದೇಶ ಕಾಯೋದಂದರೆ ಒಂದು ಕಡೆ ಒಂದು ಜವಾಬ್ದಾರಿ ವಹಿಸಿರ್ತಾರೆ, ಅಲ್ಲಿ ಕೆಲಸ ಮಾಡೋದು ಸುಲಭ ನನ್ನ ಅನಿಸಿಕೆ. ಯಾಕಂದರೆ ನಾನೊಬ್ಬ ಮಾಜಿ ಸೈನಿಕನಾಗಿ ಹೇಳ್ತಾ ಇದ್ದೀನಿ, ದೇಶ ಕಾಯೋದು ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಕೆಲಸ ಮಾಡೋದಂಥ ಕೆಲಸ ಸುಲಭ ಆಗಿದೆ. ಆದರೆ ನಾವು ಪಟ್ಟಣವನ್ನು ಕಾಯ್ತೀವಲ್ಲ, ಈ ಪಟ್ಟಣದ ಜನರ ಆರೋಗ್ಯವನ್ನು ನಾವು ಕಾಯುತ್ತೇವೆ. ಯಾವ ಒಂದು ಸೈನಿಕರಿಗೆ ಕಡಿಮೆ ಇಲ್ಲದಂಥ ಸೇವೆಯನ್ನು ಇವರು ಸಲ್ಲಿಸಿರ್ತಾರೆ. 60 ವರ್ಷ ವಯಸ್ಸಿನವರಿಗೆ ಕೆಲಸ ಮಾಡೋದು ಸಾಮಾನ್ಯ ಸಂಗತಿಯಲ್ಲ, ಯಾಕಂದರೆ ಇವರಿಗೆ ನಾರ್ಮಲ್ ಆಗಿ ಬರುವಂಥ ಆರೋಗ್ಯ ಸಮಸ್ಯೆ. ಇವರು ನಾರ್ಮಲಿ ನಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇವರ ಆರೋಗ್ಯ ತಪಾಸಣೆ ಎಂಬುದು ನಾವು ಮಾಡಬೇಕಾಗುತ್ತೆ. ಹೆಚ್ಚಾದರೆ ಆರೋಗ್ಯ ತಪಾಸಣೆ ಟೈಮ್ಲಿ ಸರಿ ಮಾಡೋದರಿಂದ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯ ವ್ಯಾಪ್ತಿಯಲ್ಲಿ ಸರ್ವಿಸಲ್ಲಿ ಇದ್ದಾಗಲೇ ತುಂಬ ಜನ ಮೃತಪಟ್ಟಿರುವಂಥ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಆದರೆ ಇತ್ತೀಚೆಗೆ ನಾವು ಎಲ್ಲ ಅವರಿಗೆ ಕೆಲಸ ಮಾಡಲು ಬೇಕಾದಂತಹ ಒಂದು ಅನುಕೂಲತೆಗಳನ್ನು ಮಾಡಿಕೊಟ್ಟು ಅವರು ಇಲ್ಲಿವರೆಗೆ 60 ವರ್ಷಗಳಿಗೆ ಸೇವೆ ಸಲ್ಲಿಸಲು ನಿಜವಾಗಿ ಒಂದು ಶ್ಲಾಘನೀಯ. ಇವರ ಸೇವೆ ನಿಜವಾಗಿ ನಮ್ಮ ಮುನ್ಸಿಪಾಲ್ಟಿಗೆ ಇನ್ನೂ ಬೇಕಾಗಿರುತ್ತೆ, ಇವರಲ್ಲಿ ಅಡ್ವೈಸ್ ಕೂಡ ಬೇಕಾಗಿರುತ್ತೆ. ಇವರು ನಿವೃತ್ತಿ ಆದ ನಂತರ ಇವರ ನಿವೃತ್ತಿ ಜೀವನ ಕೂಡ ಸುಖಕರವಾಗಿರಲಿ, ಇವರ ಸಂಸಾರಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನು ತಾವೇ ಮತ್ತೆ ಕರುಣಿಸಲಿ. ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮತೀನ್ ಇವರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ತಹಶೀಲ್ದಾರ್ ನಂದೀಶ್ ಭಾಗವಹಿಸಿದ್ದರು. ಪಟ್ಟಣ ಪಂಚಾಯಿತಿ ಕೆಲವು ಚುನಾಯಿತ ಸದಸ್ಯರು ಭಾಗವಹಿಸಿದ್ದರು. ಕೆಲಸ ಮಾಡ್ತಾ ಇದ್ದೆ ನಮ್ಮನ್ನ ಒಂದು ತಂದೆ ತಾಯಿಯಾಗಿ ನಮಗೆ ಅದೇ ಥರ ನೋಡಿದ್ರು ಮಡಮಿದ್ರು ನಮಗೆ. ಯಾಕಂತಂದರೆ ಯಾರು ನಾನು ಈವರೆಗೆ ಅವರಿಗೆ ನಾನು ಬೆಂಬಲ ಕೊಟ್ಟು ನಾನು ಇದು ಮಾಡ್ತಾ ಇದ್ದೆ. ನನಗೆ ನಮ್ಮ ಈಗ ನಮ್ಮ ಅಧ್ಯಕ್ಷರು ಶ್ರೀನಿವಾಸ ಬಂದಿದ್ದಾರೆ, ಅವರು ಒಳ್ಳವರೇ, ಅವರು ನಮ್ಮನ್ನು ಚೆನ್ನಾಗಿ ನೋಡಿದ್ರು ನಮಗೆ. ಯಾಕಂತ ಹೇಳಿದ್ರೆ ನಾನು ಇವತ್ತು ರಿಟೈರ್ಡ್ ಆಗಿ ನಿಲ್ಬೇಕಂತ ಹೇಳಿದ್ರೆ ನನಗೆ ನನ್ನ ಆರೋಗ್ಯಕ್ಕೆ ಶುಗರು ಬಿ ಪಿ ಆಳ್ತಿರೋದ್ರಿಂದ ನನಗೆ ಸ್ವಲ್ಪ ನಡೆಯೋದು ಸ್ವಲ್ಪ ಕಷ್ಟ, ತೊಂದರೆ ಅಲ್ಲದಿನ ಇದ್ದೀನಿ ಅಷ್ಟೇ. ಕೊಡಗು ಜಲಪ್ರಳಯದಲ್ಲಿ ಸಂತ್ರಸ್ತರಾದ ಕುಟುಂಬಗಳಿಗೆ ಮನೆ ಹಸ್ತಾಂತರಕ್ಕೆ ಕ್ಷಣಗಣನೆ. 436 ಕುಟುಂಬಗಳಿಗೆ ನಾಳೆ ಮನೆಗಳ ಹಸ್ತಾಂತರ. ನಿರಾಶ್ರಿತರ ಮನೆ ಹಸ್ತಾಂತರಕ್ಕೂ ಮೊದಲು ಭೇಟಿ ನೀಡಿದ ಕೆಎಂಬಿ ಗಣೇಶ್, ರಸ್ತೆ ಸರಿಪಡಿಸಲು ಆಗ್ರಹ. ಜಿಲ್ಲಾ ಗ್ರಂಥಾಲಯ ನೂತನ ಕಟ್ಟಡಕ್ಕೆ ಸ್ಥಳಾಂತರ, ನೂತನ ಕಾಮಗಾರಿ ವೀಕ್ಷಿಸಿದ ಜಿಲ್ಲಾಧಿಕಾರಿ ಅನೀಸ್ ಕಣ್ಮಣಿ ಜಾಯ್. ಕೊಡಗರಹಳ್ಳಿಯಲ್ಲಿ ಶಿಕ್ಷಕರೇ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮನೆಗಳಿಗೆ ತೆರಳಿ ಪಾಠ. ಗಾಂಜಾಗದ್ದೆಯಲ್ಲಿ ತೊಡಗಿಸಿಕೊಂಡಿದ್ದ ಇಬ್ಬರು ಯುವಕರ ಜಮಾತ್ ಪ್ರಾಥಮಿಕ ಸದಸ್ಯತ್ವ ರದ್ದು. ಇಲ್ಲಿಗೆ ಕೊಡಗು ಚಾನೆಲ್ ವಾರ್ತೆಗಳು ಮುಕ್ತಾಯವಾಯಿತು. ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳು.
ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಳಿಗಪ್ಪ ಪುತ್ತೂರು ಬೆಂಗಳೂರು, ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ, ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸಿನ ಕಡವು ಕಣ್ಣೂರ್ ಕೇರಳ, ಶ್ರೀ ಟಾರ್ಪರಿನ್ಸ್ ಅರಸ್ ರೋಡ್ ಮೈಸೂರು, ಶಾರದಾ ಜ್ಯುವೆಲರಿ ಅರಸ್ ರೋಡ್ ಮೈಸೂರು, ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ, ಸೆನಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರು, ನಾಜಾಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ, ನೇತ್ರ ಆಪ್ಟಿಕಲ್ಸ್ ಮಹದೇವ್ ಪೇಟ್ ಮಡಿಕೇರಿ.